ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇಲ್ಲಿ ಬಕ್ಕೆಣ್ಣನ ಹಚ್ತಾ ಇದ್ದೀನಿ. ಊರಿಂದ ಪಾರ್ಸೆಲ್ ತೊಗೊಬಂದಿದ್ವಿ. ತುಂಬ ಸ್ವೀಟ್ ಇದೆ, ಸಣ್ಣದಾಗಿದೆ, ಜಾಸ್ತಿ ಸೊಳೆ ಇಲ್ಲ, ಆದರೆ ತುಂಬ ಸ್ವೀಟಾಗಿದೆ. ಇದನ್ನು ಹೆಚ್ಚಿಟ್ಕೊಂಡು ನಾನು ಸ್ವೀಟ್ ಸ್ವೀಟು ನಾನು ದೀಪಕ್ ಅವರು ತಿಂತೀವಿ. ಇವಾಗ ನಾನಿಲ್ಲಿ ಹೆಚ್ತಾನೆ ತಿಂತಾ ಇದ್ದೀನಿ ನೋಡಿ. ಅರ್ಧ ಹೆಚ್ಚುವಾಗಲೇ ತಿಂದು ಖಾಲಿ ಆಗುತ್ತೆ. ನಾನು ನನಗೆ ಹಲಸಿನಕಾಯಿ ಹಾಗೆ ಮಾವಿನಕಾಯಿ ಎಲ್ಲ ತುಂಬ ಇಷ್ಟ. ಹಳ್ಳಿಯಲ್ಲಿ ಸಿಗುವಂಥದ್ದು ಎಲ್ಲ ಆಲ್ಮೋಸ್ಟ್ ನಂಗೆ ಇಷ್ಟ. ಇಲ್ಲಿ ಪಕ್ಕಕ್ಕೆ ಬೇಬಿ ಬೇರೆ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ. ಅವಳಿಗೆ ನಾವು ತಿನ್ನೋದಷ್ಟು ಬೇಕು, ಎಲ್ಲನೂ ಕೇಳ್ತಾ ಇರ್ತಾಳೆ. ಅವಳಿಗೆ ಹಾಕಿರೋದು ಬೇಡ, ನಾವು ತಿಂತಾ ಇದ್ದೀವಿ, ಪಾಪು ತಿಂತಾ ಇದ್ದಾಳೆ ಅಂದರೆ ಎಲ್ಲನೂ ಕೊಡಬೇಕು ಅವಳಿಗೆ. ಇವಾಗ ಹಿಂದಿನ ಲಾಗಲ್ಲಿ ಹೇಳಿರೋ ಹಾಗೆ ನಮ್ಮನೇಲಿರೋ ನಮ್ಮನೇಲಿ ಕಲೆಕ್ಟ್ ಆಗಿರೋ ಇಲ್ಲಿವರೆಗೆ ಬೇಸಿಕ್ ಏನೇನು ಇಟ್ಕೊಂಡಿದ್ದೀವಿ ಮೆಡಿಕಲ್ ಕಿಟ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮನೆಯಲ್ಲಿ ದೀಪಕ್ ಅವರು ಒಂದಷ್ಟು ಮೆಡಿಕಲ್ ಕಿಟ್ಟನ್ನು ಸ್ಟೋರ್ ಮಾಡ್ಕೊಂಡಿದ್ದಾರೆ. ಏನೇನು ಅಂತ ತೋರಿಸಿ. ಫಸ್ಟ್ ಆಫ್ ಆಲ್ ಇದು ಕೆಮ್ಮಿನ ಔಷಧಿ ಆಯಿತಾ, ಮೊನ್ನೆ ಥಂಡಿ ಆಯಿತು ಅದಕ್ಕೆ ತೊಗೊಂಡಿದ್ದು. ಆಮೇಲೆ ಇದು ಟೆಂಪ್ರೇಚರ್ ಗನ್ನು, ಇದನ್ನು ನಾವು ಬಿಲ್ಡಿಂಗಿಗೆ ಸಹಿತ ಯೂಸ್ ಮಾಡ್ಕೋಬೋದು, ಮನುಷ್ಯರಿಗೆ ಸಹಿತ ಬರುತ್ತೆ, ಟೂ ಇನ್ ಒನ್ ಅದು. ಆಮೇಲೆ ವಿಕ್ಸು, ಅಷ್ಟು ಆದಮೇಲೆ ಇದು ಸ್ಕಿನ್ ಅಲರ್ಜಿ ಅಥವಾ ಇನ್ಫೆಕ್ಷನ್ಗೆ ಯೂಸ್ ಮಾಡುವಂಥ ಒಂದು ಗುಲಾಮ್ ಇದು. ಅಷ್ಟಾದಮೇಲೆ ಇದು ಎಂಥದಕ್ಕೆ ಇನ್ಹೀಲರ್ ಇದು ಆಯಿತಾ. ಇನ್ನೇ ನಂಗೆ ಥಂಡಿ ಆದಾಗ ಯೂಸ್ ಆಗುತ್ತೆ ಅಂತ ನಾನು ತೊಗೊಂಡಿದ್ದೆ. ಎರಡು ಮೂರು ಇದೆ ಅದು, ಯಾಕಂದರೆ ಕಳೆದೋಗುತ್ತೆ ಹಾಗಾಗಿ. ಇದು ಟೈಗರ್ ಬಾಂಬು, ನೋವು ಚೆನ್ನಾಗಾಗುತ್ತೆ, ಮನೆಯಲ್ಲಿ ಬಿದ್ದಿದ್ದೀನಿ ಅದಕ್ಕೆ ಟೈಗರ್ ಬಾಂಬ್ ತಂದುಕೊಂಡಿದ್ದೀನಿ. ಒಂದು ಮೆಡಿಕಲ್ ಶಾಪೇ ಇದೆ ಇಲ್ಲಿ. ಇದು ಟೈಗರ್ ಬಾಂಬು. ಆಮೇಲೆ ಇದು ಇದು ಅಂತ ಗೊತ್ತಿದ್ದು ಐ ಡ್ರಾಪ್ ಇದು ಆಯಿತಾ. ಆ್ಯಕ್ಚುಲಿ ನಾನು ಇದು ಐ ಬೋರಿಕನ್ನು ಯೂಸ್ ಮಾಡ್ತಿದ್ದೆ, ಐ ಬೋರಿಕ್ ಸಿಕ್ಕಿಲ್ಲ ಅಂದರೆ ಇದು ತೊಗೊಂಡಿದ್ದೀನಿ. ಅಂದರೆ ಕಣ್ಣಿ ಕಸ ಬಿದ್ದಾಗ ಅಥವಾ ಕ್ಲೀನಿಂಗಿಗೆ ಯೂಸ್ ಮಾಡ್ತಾರೆ. ಫಸ್ಟ್ ಆದಮೇಲೆ ಇದು ಎಂತು ಇದು ಪ್ಲಸ್ ಇದು ಇದು ಎಂತ ಇನ್ಹೀಲರ್ ಥರನೇ ಅದು, ನೀರಿಗೆ ಹಾಕೋ ಮಾಡೋದು. ಫಸ್ಟ್ ಆದಮೇಲೆ ಇದು ನಮಗೆ ಇದು ಎಂತ ಇಟ್ಕೊಳ್ಳೋದು ಈ ಥರ ಬಿಸಿನೀರು ಅಥವಾ ಕೋಲ್ಡ್ ವಾಟರ್ ಇಟ್ಕೊಳ್ಳೋದು, ಏನೇ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಅದಕ್ಕೆ. ಅಷ್ಟು ಆದಮೇಲೆ ಇದು ಹ್ಯಾಂಡ್ ಮಸಾಜರು ಆಯಿತಾ, ಸಾರಿ ಹ್ಯಾಂಡ್ ಮಸಾಜರ್ ಅಲ್ಲ, ಹ್ಯಾಂಡ್ ಎಕ್ಸಸೈಸ್ ಟೂಲ್ ಇದು. ಫಸ್ಟ್ ಆದಮೇಲೆ ಇದು ಟೆಂಪ್ರೇಚರ್ ಇದು, ಇದು ನಮ್ಗೆ ಮೆಡಿಕಲ್ ಯೂಸ್ ಇಲ್ಲ. ಇದು ಪೇನ್ ಕಿಲ್ಲರು ಅಂದರೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಇದು, ಅವರ ನಂಗೆ ಕೈ ಕೊಟ್ಟಿರೋದು ಹಾಗೆ ಇಟ್ಟಿದ್ದೀನಿ. ಸೊ ಇದು ಇದು ನೋಸ್ ಕ್ಲೀನರ್ ಅಂತ ಹೇಳ್ತಾರೆ ಅದಕ್ಕೆ. ಇದು ನಮ್ಮ ಯೋಗದಲ್ಲಿ ಬರುತ್ತೆ, ಅದನ್ನು ಕ್ಲೀನ್ ಮಾಡೋಕ್ಕೆ ತರಿಸಿದಾಗಿತ್ತು. ಬಟ್ ನಂಗೆ ಅದು ಏನಾಗ್ತಾಯಿದೆ ಅಂದರೆ ಡೈರೆಕ್ಟಾಗಿ ತಲೆಗೆ ನೀರು ಹೋಗ್ತಾ ಇದೆ. ಒಂದೆರಡು ಸಲ ಕ್ಲೀನ್ ಆಗಿ ಕ್ಲಿಯರ್ ಆಯಿತು, ಬಟ್ ಆಮೇಲೆ ಆಗ್ತಾ ಇಲ್ಲ, ಹಾಗಾಗಿ ಮಾಡ್ತಾ ಇಲ್ಲ ನಾನು. ಆಮೇಲೆ ಟ್ಯಾಬ್ಲೆಟ್ ಅಲ್ಲಿ ಯಾವ ಟ್ಯಾಬ್ಲೆಟ್ ಇದು ತೋರಿಸ್ದಲ್ಲೇ ಅಲ್ಲಿ ಲಾಸ್ಟು ಇದರಲ್ಲಿ ಕೊಟ್ಟಲ್ಲ ಕೊಟ್ಟಲ್ಲ ಇದು ಆ್ಯಂಟಿಬಯೋಟಿಕ್ಕು ತಂಡಿದು ಸಮಥಿಂಗ್ ಅದೇ ಥರ ಗುಳಿಗೆ ಇದು ಡೋಲೋ 650 ಆ್ಯಂಟಿಬಯೋಟಿಕ್ಸ್ ಎಲ್ಲ ಇದ್ದು ಅದರಲ್ಲಿ ಆ್ಯಂಟಿಬಯೋಟಿಕ್ ಅಲ್ಲಿ ಕೆಲವೊಂದು ಬೇಕಾಗ್ತು. ಕೆಳಗಡೆ ಬಾಕ್ಸ್ ಅಂತ ಇದ್ದಾನು, ಕೆಳಗಡೆ ಬಾಕ್ಸ್ ನಂಗೆ ಬೇಕಾಗಿತ್ತು, ನೆನಪಾಯ್ತು. ಸೊ ಕೆಳಗಡೆ ಬಾಕ್ಸ್ ಇರೋದು ಇದಕ್ಕೆ ಕ್ರ್ಯಾಕ್ ಬ್ಯಾಂಡೇಜ್ ಅಂತ ಹೇಳ್ತಾರೆ, ಕ್ರ್ಯಾಕ್ ಬ್ಯಾಂಡೇಜ್ ಅಂತ ಹೇಳ್ತಾರೆ. ಇದನ್ನು ನಾವು ಕೈಗೆ ಕಟ್ಟಿರೋಕ್ಕೆ ತಂದಿದ್ದಾಗಿತ್ತು. ಅಷ್ಟಾದ್ಮೇಲೆ ಬ್ಯಾಂಡೇಡು ಆಯಿತಾ. ಅಷ್ಟಾದ್ಮೇಲೆ ಒಡೆಯುತ್ತಲ್ಲ ಕಾಲು, ಹಿಮ್ಮಡಿಗೆ ಹಚ್ಚುವಂಥದ್ದು ಹಚ್ಚುವಂಥದ್ದು. ಆಮೇಲೆ ಇದು ಹೈಡ್ರೋಜನ್ ಪರಾಕ್ಸೈಡು, ಕಾಲಿಗೆ ಉರಿಗೆಲ್ಲ ಇದಾಗುತ್ತೆ, ಬಿಟ್ಕೊಳ್ತಾರೆ. ಅದನ್ನು ನಾನು ಆ್ಯಕ್ಚುಲಿ ಬೇಬಿ ಇಯರ್ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ ಆಯಿತಾ. ಅದಕ್ಕೆ ಯೂಸ್ ಮಾಡ್ಬೋದು ಅದನ್ನು. ಇದೆಂತ ಬರ್ನಲ್ ಇದು ಆಯಿತಾ, ಬರ್ನಲ್ ಹಚ್ಕೊಳ್ಳಿ. ಐ ಥಿಂಕ್ ಇದು ಬರ್ನಲ್ ಥರ ಆಯಿತಾ, ಸೇಮ್ ಇದು, ಅದು ಸ್ಕಿನ್ನಿಗೆ ಹಚ್ಕೊಳ್ಳೋದು. ಇದು ಬ್ಯಾಂಡೆಡ್ ಇದೆ ಇಲ್ಲಿ ಆಯ್ತಲ್ಲ, ಮತ್ತೆಲ್ಲ ಕವರ್ ನೋಡಿ. ಒಂದು ಮಿನಿ ಮೆಡಿಕಲ್ ನೋಡಿದ್ರಲ್ಲ ಇದ್ರದ್ದು. ಇದು ಲಾಕ್ ಎಲ್ಲ ಹಾಕಿ, ಇದು ಲಾಕ್ ಹುಡ್ಕೋದ್ರೆ ಎಲ್ಲೂ ಇಲ್ಲೊಬ್ಳು ಬಂದ್ಲು, ಡಾಕ್ಟರ್ ಯುಕ್ತ ಬಂದ್ಲು. ಯುಕ್ತ ಪಾಪುಗೆ ಒಂದು ಪಾರ್ಸೆಲ್ ಬಂದಿದೆ, ಏನಂತ ನೋಡೋಣ. ಟಂಟಣ ದೊಡ್ಡದಲ್ಲೇ ಇದು ನೋಡೋಣ. ಚಿಕ್ಕ ಹುಡುಗ ದೊಡ್ಡಿದ್ದಂಗಿದ್ದು ಇಲ್ಲ, ಸರಿಯಾಗ್ತದೆ, ಕಾಲು ಉದ್ದಕ್ಕಿದ್ದು ನೋಡೋಣ. ನೋಡ ಮತ್ತೊಂದೇನೋ ಪಾರ್ಸಲ್ ಇದೆ, ಒಂದಷ್ಟು ಆರ್ಡರ್ ಹಾಕಿದ್ವಿ, ಏನೇನು ಬಂದಿದೆ ನೋಡ್ಬೇಕು. ಇವಾಗ ಪ್ಯಾಂಟ್ ಆರ್ ಬಂದ್ಸ ಬಟ್ಟೆ ಅಡ್ಡಿಲ್ಲ, ಇದು ಇದು ಅಡ್ಡಿಲ್ಲ. ಮ್ಯಾಲ ಸ್ಟಿಕ್ಕರ್ ಅಂಟಿಸಿ ಒಂಥರ ಥರ ಥರ ಅನ್ನಿಸ್ತು. ಅದು ತೊಳೆದು ನೀವು ವಾಶ್ ಮಾಡಿದ್ಮೇಲೆ ಸರಿ ಆಗ್ತದೆ, ಎಲ್ಲ ಸ್ಮೂತ್ ಸ್ಮೂತ್ ಇದೆ, ಚಲೋ ಆಯ್ತು. ಹಾಂ ನೋಡಿ ಚೆನ್ನಾಗಿದೆ. ಕೈಯುಕ್ತ ಪಪ್ಪುಗೆ ಹಾಕಿ ನೋಡೋಣ, ಹಾಕ್ತಿದ್ಯೋ ಅಂತ ನೋಡಿ. ಇನ್ನು ಎರಡು ದಿವಸಕ್ಕೆ ಇವಳು ಚಪ್ಪ ಮಾಡ್ತಾಳೆ, ಸೌಂಡ್ ಬರೋದು ಏನೂ ಆಗಲ್ಲ ಅವಳಿಗೆ. ಏನಾದರೂ ಕಾಲು ಕಚ್ಚಿಬಿಟ್ರು ಕೊಟ್ಟು ಹೇಳಬತ್ತಿಲ್ಲ ಅಲ್ಲ. ಹ್ಞೂ ಅದು ಹಂಗೆ ಮಾಡ್ತು ಬಾ ಮಗ, ಸೀದಾ ಮ್ಯಾಲೆ ಹತ್ತು ಹೋಗ್ತು. ಯುಕ್ತ ಅಂತ ಮಜ ನೋಡಿದ್ಯಾ? ಹಾಂ, ಮಧ್ಯಾಹ್ನ 5 ಗಂಟೆ ಆಗಿದೆ. ಒಂದು ಹಿಂದ್ಗಡೆ ಸೆಪ್ಟಿಕ್ ಟ್ಯಾಂಕ್ ಕ್ಲೀನ್ ಮಾಡಲಿಕ್ಕೆ ಬಂದಿದ್ದಾರೆ ನಗರಸಭೆಯವರು. ಬನ್ನಿ ನಿಮಗೂ ತೋರಿಸ್ತೀನಿ ಹೇಗೆ ಕ್ಲೀನ್ ಮಾಡ್ತಾರೆ ಅನ್ನೋದನ್ನು.
ಎಂತ ಪೈಪು ನೋಡಿ ಹೇಗೆ ಕ್ಲೀನ್ ಮಾಡ್ತಿದ್ದಾರೆ ಅಂತ. ಟ್ಯಾಂಕ್ ಫುಲ್ ಆದಾಗೆಲ್ಲ ಇದೇ ಥರ ಕ್ಲೀನ್ ಮಾಡಿಸ್ತಾ ಇರ್ತೀವಿ, ಇಲ್ಲ ಅಂದರೆ ನೀರೆಲ್ಲ ಆಚೆ ಬಂದು ಸೊಳ್ಳೆ ಆಗುತ್ತೆ ಫುಲ್ಲು. ಈ ಥರ ಇರುತ್ತೆ ಸೆಪ್ಟಿಕ್ ಟ್ಯಾಂಕು, ಅಲ್ಲಿಂದ ಪೈಪನ್ನು ತೊಗೊಬಂದಿದ್ದಾರೆ. ಪಿನಾಯ್ಲ್ ಹಾಕಿದ್ರಾ? ಅಮೆಝಾನ್ ಪ್ರೈಮಲ್ಲಿ ನಾನು ಫಿಲ್ಮ್ ನೋಡ್ತಾ ಇದ್ದೀನಿ, ಕ್ಷಮಿಸಿ ನಿಮ್ಮ ಖಾತೆಯಲ್ಲಿ ಹಣವಿಲ್ಲ. ಇದನ್ನು ನಾನು ವೇಟ್ ಮಾಡ್ತಾ ಇದ್ದೆ, ನಮ್ಮ ಕಡೆ ಮಲೆನಾಡ್ ಕಡೆ ಶೂಟಿಂಗ್ ಮಾಡಿರೋದ್ರಿಂದ ಇದನ್ನು ನೋಡಬೇಕು ಅಂತ. ನನಗೆ ಟಾಕೀಸಿಗೆ ಹೋಗಂತೂ ನೋಡೋಕ್ಕಾಗಿರಲಿಲ್ಲ, ಯಾಕೆಂದರೆ ಯುಕ್ತ ಪಾಪು ಇರೋದ್ರಿಂದ. ಚೆನ್ನಾಗಿದೆ, ಒಳ್ಳೆಯ ಪ್ರಯತ್ನ ಅಂತ ಹೇಳ್ಬೋದು. ಅಮೆಝಾನ್ ಪ್ರೈಮಲ್ಲಿ ಬಿಟ್ಟಿದ್ದಾರೆ, ನೀವು ಕೂಡ ನೋಡ್ಬೋದು. ಯುಕ್ತ ನೋಡಿ ನೆರಳು ನೋಡ್ಕೊಂಡು ಆಟ ಆಡ್ತಿದ್ದಾಳೆ. ಮುಂದ್ಗಡೆ ಇರೋ ಬೋರ್ಡಲ್ಲಿ ಅವಳ ರಿಫ್ಲೆಕ್ಷನ್ ಕಾಣ್ತಾ ಇದೆ. ಸೊ ಈಗ ಒಂದು ಅಮೆಝಾನ್ ಇಂದ ಪಾರ್ಸಲ್ ಬಂದಿದೆ. ಇದು ಫೈರ್ ಟಿವಿ ಸ್ಟಿಕ್, ಇದರಲ್ಲಿ ಪ್ರೈಮ್ ವಿಡಿಯೋ, ಯೂಟ್ಯೂಬ್, ಜಿ ಫೈವ್, ಸೋನಿ ಲೈವ್ ಊಟೆಲ್ಲ ಬರ್ತಾ ಎಲ್ಲ ಬರುತ್ತೆ. ಇದನ್ನ ಟಿವಿಗೆ ಅನ್ಬಾಕ್ಸ್ ಮಾಡಿ ಟಿವಿಗೆ ಕನೆಕ್ಟ್ ಮಾಡಬೇಕು. ಬೇಬಿ ಬಿಸ್ಕಿಟ್ ತಿನ್ಬಿಡ್ತಾ ನೋಡೋದ್ರದ್ದ ಪಾಪ ಹೊಡಿತಿ ಬೇಬಿ ಹಾ ತಿಂದ್ರೆ. ಯುಕ್ತ ಇಲ್ಲಿ ಬಿಸ್ಕಿಟ್ ತಿಂತಾ ಇದ್ದಾಳೆ, ಬೇಬಿ ಇಲ್ಲೇ ಕುತ್ಕೊಂಡು ಕಾಯ್ತಾ ಇದ್ದಾಳೆ ಬಿಸ್ಕಿಟ್ ಕೊಡ್ತೀನಿ ಅಂತ. ಯುಕ್ತಾಳ ಅಜ್ಜ ಬಂದಿದ್ದಾರೆ ನೋಡಿ. ದೇವ್ರಿ ಹಂಗೆ ಬನ್ನಿ ಹಾಕೊಂಡು ಹೋಗ್ಬಿಟ್ಟಿಯ ನೋಡಿ. ಇಲ್ಲಿ ಕರ್ನಾಟಕ ಕೂಡ ಗೋವಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಬೇಬಿ ಕೂದಲು ನೋಡಿ ಎತ್ತಿಕೊಂಡ್ಬಿಟ್ಟು ಅಂತ ನಮ್ಮಂಗ ಕೊಡಿ ಎರಡು ಬಿಡೋದಕ್ಕೆ. ಫಸ್ಟು ಇದು ರಿಮೋಟು, ಹಾಂ ರಿಮೋಟು ಹೆಂಗಿದ್ದು ನೋಡಿ ಮಸ್ತ್ ಇದು. ನೆಟ್ಫ್ಲಿಕ್ಸ್ ಡೈರೆಕ್ಟ್ ಅಮೆಝಾನ್ ಪ್ರೈಮಿಗೆ ಇದ್ದ ಆ್ಯಪ್ಸಿಗೆ ಮತ್ತೆ ಸಪ್ರೇಟ್ ಕೊಡ್ತಾ. ಇದು ಯು ಎಸ್ ಬಿ ಕೇಬಲ್ಲು, ನಾರ್ಮಲ್ ಯು ಎಸ್ ಬಿ ಸಿ ಟೈಪ್ ಇದು, ನಾರ್ಮಲ್ ಯು ಎಸ್ ಬಿ ಟೈಪ್ ಕೊಟ್ಟಿದ್ದ. ಆಮೇಲೆ ದಿಸ್ ಈಸ್ ಫೈರ್ ಸ್ಟಿಕ್, ಓಕೆ ಇದನ್ನು ಕನೆಕ್ಟ್ ಮಾಡಿದ್ರೆ ಹಾಂ ಕನೆಕ್ಟ್ ಮಾಡಿ ಪವರ್ ಸಪ್ಲೈ ಕೊಡೋವು. ಹಾಂ ದಿಸ್ ಈಸ್ HDMI ಕೇಬಲ್ ಹೆಚ್ಚಾಗಿ. ಹೌದು HDMI ಇನ್ಪುಟ್ ಇದು, HDMI ಇದು. ಯುಕ್ತ ಎಲ್ಲೋದೆ? ಯುಕ್ತ ಅಲ್ಲಿ ರೂಮಿಗೆ ಹೋಗಿತ್ತಪ್ಪ, ಅಲ್ಲಿ ಮನೆ ತಗೊಂಡಿದ್ದ. ಬ್ಯಾಟ್ರಿ ಕೊಟ್ಟಿದ್ದೆ ಅಮೆಝಾನ್ ಬೇಸಿಕ್ಸ್ ಇಂದು, ಅಮೆಝಾನ್ ಬೇಸಿಕ್ ಬ್ಯಾಟ್ರಿ, ಅಮೆಝಾನ್ ಚಾರ್ಜರ್. ಈಗ ನಮಗೆ ಬೇರೆ ಕೆಲಸ ನಮ್ಗೆ ಅಂತ ಬೇಕು, ನಾವು ಇದನ್ನ ಡೈರೆಕ್ಟ್ ನಮ್ಮ ಮನೆ ಯು ಎಸ್ ಬಿ ಹಾಕಬೇಕು ಅಂದ್ರೆ ನಾವೀಗ ಅಂತೋಳು ಹೊಸ ಹಳೆ ಟಿವಿಗೂ ಹಾಕಲು ಬರ್ತೋಣ, ಯಾಕಂದ್ರೆ ಇದು HDMI ಇನ್ಪುಟ್ ಇದು. ಹಾಂ ಹಳೆ HDMI ಇತ್ತು ಅಂದ್ರೆ ಯಾವ ಕಾಲ ಬೇಕಾದ್ರೂ ಹಾಕಲು ಬರ್ತದೆ. ಇದು ಯು ಎಸ್ ಬಿ ಇದೆ, ಯು ಎಸ್ ಬಿ ಟು HDMI ಇದೆ. ಅಮೆಝಾನ್ ಪ್ರೈಮ್ ನಮ್ದು ಅಲ್ಲಿ ರೀಚಾರ್ಜ್ ಇರ್ತಲ್ಲ. ಸೊ ಅಂದ್ರೆ ಯು ಎಸ್ ಬಿ ಇದ್ರೆ ಸಾಕು, HDMI ಇದ್ದು ಇನ್ಪುಟ್ ಇದ್ರೆ ತಗತ್ತು ಹತ್ತು. ಎಸ್ ದಟ್ಸ್ ಗುಡ್. ಬ್ಯಾಟ್ರಿ ಪ್ಲಸ್ ಮಸ್ತ್ ಮಾಡಿದ್ದ ಕ್ವಾಲಿಟಿ. ಟಿವಿ ಟಿವಿ ಎಲ್ಲ ಯೂಟ್ಯೂಬ್ ಎಲ್ಲ ಬತ್ತ, ಯೂಟ್ಯೂಬ್ ಯಕ್ಷಗಾನ ಬೇಕೊಂಬಿಲ್ಲ, ಟಿವಿ ಎಲ್ಲ ಬತ್ತು. USB ಹಚ್ಚಿದ್ದು ನಮ್ದಕ್ಕೆ. ಹಾಂ ಇದು ಆ್ಯಕ್ಚುಲಿ ಮಿನಿ HDMI ಆಯಿತಾ, ಮಿನಿ HDMI ಇಂದ HDMI ಕನ್ವರ್ಟ್ರು, ನಾನು USB ಅಂತ ಅಂದ್ಕೊಂಡಿದ್ದೆ. ಸೊ ಕನ್ವರ್ಟರ್ ಬೇಕೇ ಬೇಕು.
ಓಕೆ ಕನೆಕ್ಟೆಡ್. ನಾವು ಅಮೆಝಾನಲ್ಲಿ ಬೈ ಮಾಡಿರೋ ಎಲ್ಲ ಪ್ರಾಡಕ್ಟ್ಗಳ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಕೂಡ ಆ ಲಿಂಕ್ ಥ್ರೂ ಬೈ ಮಾಡ್ಬೋದು. ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡಿರೋ ಪ್ರಾಡಕ್ಟ್ಗಳ ಅಷ್ಟು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಇದೆ, ನೀವು ಕೂಡ ಚೆಕ್ ಮಾಡ್ಬೋದು. ಹಾಗೆ ಇವತ್ತಿನ ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.